ಅಂದರೆ ಹೇಗೆ ಬರ್ತಾನೆ ಅಂದರೆ ತಾಯಿಯ ರೂಪದಲ್ಲಿ ಬರ್ತಾನೆ. ತಂದೆ, ತಾಯಿ, ಗುರು, ಅತಿಥಿ ಮತ್ತು ಐದನೇದು ಡಾಕ್ಟರ್ ರೂಪದಲ್ಲಿ ಬರ್ತಾನೆ. ವೈದ್ಯೋ ನಾರಾಯಣೋ ಹರಿಹಿ ಅಂತ ಹೇಳಿದ್ದಾರೆ. ನಾರಾಯಣ ಅಂದರೆ ದೇವಸ್ಥಾನಕ್ಕೆ ಹೋಗಿ ನೋಡಬೇಕಾಗಿಲ್ಲ, ನಮ್ಮ ಶರೀರವನ್ನು ಕಾಪಾಡ್ತಕ್ಕಂಥವ್ರು ಯಾರು, ವೈದ್ಯರು, ಡಾಕ್ಟರು, ಅವರೇ ಹರಿಯ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ಈ ಆಸ್ಪತ್ರೆಯಲ್ಲಿ ಇಲ್ಲಿ ಶುರು ಮಾಡಿ ಅದು ಚಂದ್ರಶೇಖರ್ ಅವ್ರು ನೋಡಿ ಎಂಥ ಸಹೃದಯ ಅಂತಂದರೆ ಒಳ್ಳೆ ಹೃದಯದಿಂದ ಏನಾದರೂ ಯೋಚನೆ ಮಾಡಿದ್ರೆ ಅದಕ್ಕೆ ಭಗವಂತನ ಆಶೀರ್ವಾದ ಖಂಡಿತ ಇರುತ್ತೆ. ಜೊತೆಗೆ ಒಂದು ಫೌಂಡೇಶನ್ನು ಅವರು ತೆಗೆದು ಈತನೇ ಹೇಳ್ತಾ ಇದ್ರು. ಅಲ್ಲಿಂದ ಕೆಲವು ಮಕ್ಕಳಿಗೆ, ಯಾರು ಬಡವರು, ಯಾರು ಇದಕ್ಕೆ ಯಾರಿಗೆ ಸೌಕರ್ಯ ಇಲ್ವೋ ಸೌಲಭ್ಯ ಇಲ್ವೋ ಅಂಥವ್ರಿಗೂ ಕೂಡ ಅವ್ರಿಗೆ ಟ್ರೀಟ್ಮೆಂಟ್ ಮಾಡೋದು ಒಂದು ಕಡೆ, ಅವ್ರಿಗೆ ಓದಿಸೋದು ಎಲ್ಲ ಮಾಡ್ತಕ್ಕಂಥ ಜವಾಬ್ದಾರಿ ನೋಡ್ಕೊಂಡಿದ್ದೆ. ಏನು ಈ ಥರ ಎಲ್ಲ ಇಷ್ಟೊಂದೆಲ್ಲ ಮಾಡ್ತಾನಲ್ಲ ಅಂತ ಅಂದ್ಕೊಂತಾರೆ. ಬಟ್ ನಾನು ನಿಮಗೊಂದು ಸೀಕ್ರೆಟ್ ಹೇಳಬೇಕಂದ್ರೆ, ನಾನು ಏನು ಮಾಡಬೇಕು ಅಂದ್ರೂ ಎಲ್ಲಿಂದನೋ ಸಹಾಯ ಬರುತ್ತೆ. ಆ ಒಂದು ಸಹಾಯ ಬಂದಿದ್ದು, ಆ ಒಂದು ಮಾರ್ಗದರ್ಶನ ಸಿಕ್ಕಿದ್ದು ನಮ್ಮ ಗುರುರಾಜ್ ಕರ್ಜಗಿ ಸರಿಂದ. ಮಾಡಿದ್ವಿ, ಅದು ನಮ್ಗೆ ಕೈಗೆ ಸಿಗ್ಲಿಲ್ಲ, ಎಲ್ಲೋ ಓದೋಯ್ತು. ಏನು ಯೋಚನೆ ಮಾಡಬೇಡಿ, ಯು ಸ್ಟೇ ವಿತ್ ದ ಪರ್ಪಸ್ ಅಂಡ್ ಹಿ ವಿಲ್ ಬಿ ದೇರ್ ವಿತ್ ಯು. ಅದೇನು ಆ ಶಕ್ತಿ, ಆ ಇದು ಏನಿದೆಯೋ ಗೊತ್ತಿಲ್ಲ, ಬಟ್ ಎವ್ರಿ ಟೈಮ್ ಅವ್ರು ಹೇಳಿದ್ದೆಲ್ಲ ನಿಜ ಆಗುತ್ತೆ. ಇವತ್ತಿನ ಈ ಆಸ್ಪತ್ರೆಯ ಉದ್ಘಾಟನೆಯ ಸಮಾರಂಭದ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರುವ ಅತ್ಯಂತ ಒಬ್ಬ ನಮ್ಮ ಕರ್ನಾಟಕ ನಾಡಿನ ಹೆಮ್ಮೆಯ ಸುಪುತ್ರ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ವಿಶೇಷವಾದಂಥ ಸಾಧನೆಯನ್ನು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರ ಮಟ್ಟದಲ್ಲೂ ಕೂಡ ಮಾಡಿರ್ತಕ್ಕಂಥ ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರೇ, ವೇದಿಕೆ ಮೇಲಿರುವಂಥ ಆತ್ಮೀಯರಾದ ದಿನೇಶ್ ಗುಂಡೂರವರೇ, ಪೂರ್ಣಿಮಾ ಶ್ರೀನಿವಾಸ್ ಅವರೇ, ನಾಗರಾಜ್ ಅವರೇ, ಎಲ್ಲ ಹಿರಿಯರೇ, ಅನೀಶ್ ಇದ್ದಾರೆ, ಅವ್ರನ್ನ ಎಷ್ಟು ಸಲ ನಾನು ಅಮೇರಿಕಾದಲ್ಲಿ ಭೇಟಿಯಾಗಿದ್ದೇನೆ. ನನ್ನ ದುರ್ದೈವ ಅಂದರೆ ಅಮೇರಿಕಾದಲ್ಲೇ ಭೇಟಿ ಹಾಕ್ತೇನೆ ಅವ್ರನ್ನ, ಇಲ್ಲಿ ಭೇಟಿ ಆಗೋದಕ್ಕಿಂತ. ಎಲ್ಲ ಹಿರಿಯರಿದ್ದೀರಿ, ಎಲ್ಲರಿಗೂ ನನ್ನ ನಮಸ್ಕಾರ. ಚಂದ್ರಶೇಖರ್ ಅವರು ಪ್ರೀತಿಯಿಂದ ನಾಲ್ಕು ಮಾತು ಹೇಳ್ತಾರೆ, ಭಾಳ ನಂಬಬೇಕಾಗಿಲ್ಲ ಅದನ್ನು.